दर परिष्करणे सद्यक्के नम्म मुंदे इल्ल बोम्मय्यवरु मुख्यमंत्री संदर्भदल्लि श्रीनिवास मूर्ति अडिशनल चीफ सेक्रेटरी आगिद्रु मत्ते नम्म केएसआरटीसी बीएमटीसी एरडू कूड एमडी आगि केलस माडिद्रु अवर अध्यक्षतेयल्लि अवर सदस्यरु अवरे अध्यक्षरु अवरे एक सदस्य समिति ಈ ನಾಲ್ಕು ಕಾರ್ಪೊರೇಷನ್ಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತ ಕೇಳಿದ್ರು ಅವರು ಬೇಕಾದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಆ ವರದಿಯನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಆಮೇಲೆ ನನಗೂ ಕೂಡ ಅದನ್ನ ತಂದು ನಾನು ಮಂತ್ರಿ ಆದಮೇಲೆ ನನಗೂ ಕೂಡ ತೋರಿಸಿದ್ದಾರೆ ಹಲವಾರು ಸೂಚನೆಗಳನ್ನು ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ ಆ ಸಲಹೆಗಳಲ್ಲಿ प्रति वर्ष के आरसीएल विद्युत दर ऐसोदे समिति अदे तर समिति अंत सलह को आ सलह स्वीकार सरकार बिटिता सलह को उदाहरण सविद हद्दी बेले टिकेट दर जास्ती आर सविद हद्दी डीजल बेले 50 रूपाय 60 रूपाय सैलरीस 2017 मत 22 सली जास्ती आयतु स्पेर पार्ट्स बेले जास्ती आयतु सरकार टिकेट दर ऐसोदे यावदे सरकार इद्दरू कूड बिडता इल्ल संस्थेगळु नष्ट आगता इदे ई रीति माड्कोळ्ळि अंत ओंदु सलहे कोट्टिद्दारे आ सलहेन अक्सेप्ट माड्कोळ्ळोदु बिडोदु सरकारक्के संबंधपट्टिद्दु ईग नम्मुंदे ಸಾಲ ವರದಿ ಇದೆ ಆದರೆ ತಕ್ಷಣಕ್ಕೆ ಬೆಲೆ ಏರಿಕೆ ಇಲ್ಲ ಇದನ್ನ ಅದನ್ನ ಮಾಡಿ ಅಂತಾನೆ ಶ್ರೀನಿವಾಸ ಮೂರ್ತಿ ಅವರು ಸಲಹೆ ಕೊಟ್ಟಿದ್ದಾರೆ ಆ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ನಿಮಗೆ ಅನುಮತಿ ಕೊಡೋದಿಲ್ಲ ಮತ್ತೆ ಸಂಸ್ಥೆಗಳು ನಷ್ಟದಲ್ಲಿ ಇರಬೇಕಾಗಿರುತ್ತೆ ಪರ್ಮನೆಂಟ್ ಆಗಿ ಇರಬೇಕಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ನನ್ನ ನಿಲುವು मुख्यमंत्री हर चर्चे चर्चा इलाल क्याबिनेट चर्चे आगे नमें नष्ट आगुं सरकार बरसद्रे समस्या नष्ट याक इपत सवि हल्ली मुन्नूर नूर हल्ली हल्लू ना सारे सौरभ्य को मत ನಷ್ಟ ಆದರೂ ಕೂಡ ನಾವು ಓಡಸೇ ಓಡಿಸ್ತೀವಿ ಕಾರಣ ಏನಂದ್ರೆ ಜನರ ಅನುಕೂಲಕ್ಕೋಸ್ಕರ ನಷ್ಟ ಆದರೆ ಪ್ರೈವೇಟ್ ಆಪರೇಟರ್ ಓಡಿಸ್ತಾರ ಓಡಿಸೋದೇ ಇಲ್ಲ ಅವರು ಅಂತ ಈಗ ಸಮಿತಿಯ ವರದಿ ಸರ್ಕಾರದ ಮುಂದೆ ಇದೆ ಅದನ್ನ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ನಿರ್ಧಾರ ಮಾಡ್ಕೊಳ್ಳಬೇಕು ಸರ್ ಮೋಸ್ಟ್ಲಿ ಎಂಪಿ ಎಲೆಕ್ಷನ್ ಆದ್ಮೇಲೆ ಬಿಬಿಎಂಪಿ ಎಲೆಕ್ಷನ್ ಆಗುತ್ತೆ ಸರ್ ಬಿಬಿಎಂಪಿ ಎಲೆಕ್ಷನ್ ಗೆ ಎಲ್ಲಾ ತಯಾರಿ ಆಗಿದೆ ಒಂದು ರಿಸರ್ವೇಷನ್ ಒಂದು ಆಗಬೇಕಾಗಿತ್ತು ಈಗ ಎಲೆಕ್ಷನ್ ಮಾಡಕೋದ್ರೆ ಓಬಿಸಿ ರಿಸರ್ವೇಷನ್ ಇರೋದಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮಹಾರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಜನರಲ್ ಅಲ್ಲೇ ಎಲ್ಲಾನು ಎಲೆಕ್ಷನ್ ಮಾಡ್ಬಿಟ್ರು ಓಬಿಸಿ ಅದಲ್ಲ ಇರಲೇ ಇಲ್ಲ ಮತ್ತೆ ಮಧ್ಯಪ್ರದೇಶದಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ವರದಿ ಒಂದು ಆಧಾರದ ಮೇಲೆ ಅವರಿಗೆ ಅನುಮತಿ ಕೊಟ್ಟರು ಇಲ್ಲಿ ನಮ್ಮಲ್ಲಿ ಇನ್ನೂ ಆ ತರದ್ದು ಬೆಳವಣಿಗೆ ಆಗಿಲ್ಲ ಕಾಂತರಾಜು ವರದಿನ ಅಕ್ಸೆಪ್ಟ್ ಮಾಡಿದ ಮೇಲೆ ಎಷ್ಟು ಜನ ಹಿಂದುಳಿದ ವರ್ಗದವರು ಇದ್ದಾರೆ ಅಂತ ಗೊತ್ತಾಗುತ್ತೆ ಅದರ ಮೇಲೆ ರಿಸರ್ವೇಷನ್ ಕೇಳಬೇಕಾಗುತ್ತೆ ಅಲ್ಲ ಸರ್ ಆ ಸಿಚುಯೇಷನ್ ನೋಡ್ತಾ ಹೋದ್ರೆ ಮೋಸ್ಟ್ಲಿ ಎಂಪಿ ಎಲೆಕ್ಷನ್ ಆದ್ಮೇಲೇನೆ ಎಲೆಕ್ಷನ್ ಆಗ್ತಿದೆ ಅಂತ ಈಗ 6 ತಿಂಗಳು ಮುಂಚಿತವಾಗಿ ಡಿಸೆಂಬರ್ ಎಲೆಕ್ಷನ್ ಮಾಡಂಗಿಲ್ಲ ಅಂತಾನೂ ಇದೆ ಒಂದು ತಿಂಗಳು ಅವಕಾಶ ಸಾಕು ಚುನಾವಣೆ ಮಾಡೋದಕ್ಕೆ ಅಂತ ಚುನಾವಣಾ ಆಯೋಗರು ಹೇಳಿದ್ದಾರೆ ಬಸವರಾಜ್ ಅವರು ಹೇಳಿದ್ದಾರೆ ಅದು ಬೇಗ ತೀರ್ಮಾನ ಆದ್ರೆ ಆಗುತ್ತೆ ಬೇಗ ತೀರ್ಮಾನ ಆಗಬೇಕು ಒಂದ 80 ದಿನದಲ್ಲಿ ಈ ತಿಂಗಳ 15 20 ರೊಳಗಡೆ ಆಗಬಿಟ್ರೆ ಆಗುತ್ತೆ ಈ ತಿಂಗಳ ಒಳಗಡೆ ಆಗುತ್ತೆ ಈ ತಿಂಗಳ ಒಳಗಡೆ ಓಬಿಸಿ ಬಗ್ಗೆ ಒಂದು ನಿಲುವು ಬರಬೇಕು ಬಂದಾಗ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಓಬಿಸಿ ರಿಸರ್ವೇಷನ್ ಇಲ್ಲದೆ ಮಾಡಬೇಕು ಓಬಿಸಿ ರಿಸರ್ವೇಷನ್ ಇಲ್ಲದೆ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಅದು ಆಗೋದಿಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ